श्री महागणपतये नमः श्री गुरुभ्यो नमः हरिः ओम। वार भविष्य कार्यक्रम के निमगेल्ल स्वागत सुस्वागत। ई वार अंद्रे 5 जून 2022 ರಿಂದ 11 जून 2022 ವರೆಗೂ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಮೇಲೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನುವಂತ ವಿಚಾರವನ್ನು ಈಗ ನಾನು ತಿಳಿಸ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಹೊಸಬ್ರು ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನು ಒತ್ತಿ ಹಾಗೆ ನಾನು ಮುಂದೆ ಹಾಕುವಂತಹ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಈ ವಾರ ಚಂದ್ರ ಆಶ್ಲೇಷ ನಕ್ಷತ್ರ ಮಖ ಪುಬ್ಬ ಉತ್ತರ ಹಸ್ತ ಚಿತ್ತ ಮತ್ತು ಸ್ವಾತಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ. ನಿಮಗೆಲ್ಲ ಗೊತ್ತಿರುತ್ತೆ ನಿಮ್ಮ ಜನ್ಮ ನಕ್ಷತ್ರ ಯಾವುದು ಅಂತ. ನೀವು ಜನನ ಕಾಲದಲ್ಲಿ ಆಕಾಶದಲ್ಲಿ ಯಾವ ನಕ್ಷತ್ರ ಇರುತ್ತೋ ಅದೇ ನಿಮ್ಮ ಜನ್ಮ ನಕ್ಷತ್ರ. ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ಬೇಕಾದ್ರೂ ನೀವು ನಿಮ್ಮ ಜನ್ಮ ನಕ್ಷತ್ರಗಳನ್ನು ನೀವು ಹೇಳ್ತೀರ, ನಿಮ್ಮ ಗೋತ್ರವನ್ನು ಹೇಳ್ತೀರ. ಹಾಗೆ ಚಂದ್ರ ಈ ವಾರದಲ್ಲಿ ಆಶ್ಲೇಷ ನಕ್ಷತ್ರ ಕಟಕ ರಾಶಿ ಮತ್ತು ಮಖ ಪುಬ್ಬ ಉತ್ತರ ಸಿಂಹರಾಶಿ ಹಸ್ತ ಚಿತ್ತ ಸ್ವಾತಿ ಇದು ತುಲಾರಾಶಿ ಹೀಗೆ ಸಂಚಾರವನ್ನು ಈ ವಾರದಲ್ಲಿ ಮಾಡ್ತಾರೆ. ನಕ್ಷತ್ರಗಳ ಆಧಾರದ ಮೇಲೂ ನಾನು ನಿಮಗೆ ಭವಿಷ್ಯವನ್ನು ತಿಳಿಸ್ತೀನಿ. ಯಾರ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅವರು ನಿಮ್ಮ ನಾಮ ನಕ್ಷತ್ರದಂತೆ ವಾರ ಭವಿಷ್ಯವನ್ನು ಕೇಳ್ಬೋದು. ಇಲ್ಲ ನಿಮ್ಮ ಪರ್ಸ್ನಲ್ಲಾಗಿ ಏನಾದರೂ ಕೇಳಬೇಕು ಅಂದರೆ ಜಾತಕ ಇದ್ದಿರುವಂಥವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ ಇಂಗ್ಲೀಷಲ್ಲಿ ಪಾಮಿಸ್ಟ್ರಿ ಅಂತ ಕರೆಯಲಾಗುತ್ತೆ. ಇದ್ರ ಮುಖಾಂತರನೂ ಹಸ್ತದ ಮುಖಾಂತರ ಹಸ್ತದಲ್ಲಿರುವಂಥ ಒಂದೊಂದು ರೇಖೆ ಒಂದೊಂದು ಗ್ರಹ ಆಳುತ್ತೆ ನಿಮ್ಮ ಭವಿಷ್ಯವನ್ನು ತಿಳಿಸುತ್ತೆ. ಇನ್ನೊಂದು ಶಾಸ್ತ್ರ ಅಂದರೆ ಫೇಸ್ ರೀಡಿಂಗ್, ಅದನ್ನು ಮುಖ ಸಾಮುದ್ರಿಕ ಸಾಮುದ್ರಿಕ ಶಾಸ್ತ್ರ ಅಂಗ ಸಾಮುದ್ರಿಕ ಶಾಸ್ತ್ರದ ಮುಖಾಂತರನೂ ಕೂಡ ನೀವು ನಿಮ್ಮ ಭವಿಷ್ಯವನ್ನು ತಿಳ್ಕೊಬೋದು. ಹಾಗಾದರೆ ಮೇಷರಾಶಿ ಜಾತಕರಿಗೆ ಈ ವಾರ ಏನು ಫಲ? ನಾನೀಗ ಮೇಷ ದ್ವಾದಶ ರಾಶಿ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಫಲಾನುಫಲಗಳನ್ನು ನಾನೀಗ ನಿಮಗೆ ತಿಳಿಸ್ತಾ ಹೋಗ್ತೀನಿ. ರಾಶಿಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ವಾರದ ಮೊದಲು 4 ದಿನ ಅಂದರೆ ನಾನೀಗ ಹೇಳ್ತಿರುವಂಥ ಭವಿಷ್ಯ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ. ನಮ್ಮ ವಾರ ಭವಿಷ್ಯ ಎಷ್ಟೋ ವರ್ಷದಿಂದ ನೀವೆಲ್ಲ ನೋಡ್ತಾ ಇದ್ದೀರಾ, ನಮ್ಮದು ಭಾನುವಾರದಿಂದಲೇ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ನವಗ್ರಹಗಳಲ್ಲೇ ರಾಜಗ್ರಹ ಸೂರ್ಯ, ಸೂರ್ಯನಿಲ್ಲದೆ ಆರೋಗ್ಯಂ ಪ್ರದಾತುನೋ ದಿನಕರ ಅಂತೀವಿ. ಆರೋಗ್ಯವನ್ನು ಕೊಡುವಂತಹವನೇ ಸೂರ್ಯ. ಎಲ್ಲ ಗ್ರಹಗಳು ಕೂಡ ಸೂರ್ಯನ ಸುತ್ತಲೇ ಸುತ್ತತಾ ಇರುವಂಥದ್ದು ಅಲ್ವಾ. ಸೂರ್ಯನಿಲ್ಲದೆ ಆತ್ಮಕ್ಕೆ ಶಕ್ತಿ ಇಲ್ಲ. ಹಾಗಾದರೆ ತಾವು ಭಾನುವಾರದಿಂದ ಇದು ಭವಿಷ್ಯ, ಭಾನುವಾರದಿಂದ ಶನಿವಾರದವರೆಗೂ ಮೇಷರಾಶಿ ಜಾತಕರು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಎಚ್ಚರ. ಕೆಲವರಿಗೆ ಮಾನಸಿಕ ಹಿಂಸೆ ಉಂಟಾಗುತ್ತೆ, ಏನೋ ಒಂಥರ ಸುಮ್ಮನೆ ನಾವೆಲ್ಲ ಏನು ತಪ್ಪೇ ಮಾಡದೇ ಇದ್ದರೂ ಒಂದೊಂದು ಸಲ ಭಯ ಭಯ ಆಗುವಂಥದ್ದು, ಅಥವಾ ಕೆಲವರಿಗೆ ಎದೆಯಲ್ಲಿ ತೊಂದರೆ ಆಗುವಂಥದ್ದು, ಅಥವಾ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು. ಮಾತೃದೇವೋಭವ ಪಿತೃದೇವೋಭವ ಅನ್ನುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ. ಹಾಗೆ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗಲೂ ಸಂತೋಷವಾಗಿ ಇರೋಕ್ಕಾಗಲ್ಲ, ಅದಕ್ಕೆ ತಾಯಿಯ ಆರೋಗ್ಯದ ಕಡೆ ನೀವು ಗಮನವನ್ನು ಕೊಡಿ. ಮತ್ತು ಗ್ಯಾಸ್ಟಿಕ್ ಆಗ್ಬೋದು, ಆಹಾರ ಪದ್ಧತಿ ಸಸ್ಯ ಆಹಾರವನ್ನು ಹೆಚ್ಚಾಗಿ ಸೇವನೆ ಮಾಡಿ. ಇನ್ನು ಕೆಲವರಿಗೆ ಅಜೀರ್ಣ ಆಗ್ಬೋದು, ಎಚ್ಚರ. ಇನ್ನು ವಾರದ ಕೊನೆ 3 ದಿನ ಗುರುವಾರ ಶುಕ್ರವಾರ ಶನಿವಾರ ಮೇಷರಾಶಿಯವರಿಗೆ ಟೈಮ್ ತುಂಬ ಚೆನ್ನಾಗಿರುತ್ತೆ. ಶತ್ರುಗಳನ್ನು ಸೋಲಿಸುತ್ತೀರಿ. ಯಾವುದೇ ಶತ್ರು ಇರಲಿ ನಿಮಗೆ ನಿಮ್ಮ ಮುಂದೆ ಗೆಲ್ಲಕ್ಕಾಗಲ್ಲ. ಯಾವುದೇ ಶತ್ರು ಅಂದರೆ ಗುಪ್ತ ಶತ್ರು ಇರ್ಬೋದು ಅಥವಾ ಗೊತ್ತಿರುವಂಥ ಶತ್ರು ಆಗಿರ್ಬೋದು. ಗೃಹದಲ್ಲಿ ಶಾಂತಿಯ ವಾತಾವರಣ ನೆಲೆಸುತ್ತೆ. ಹೊಸ ಸ್ನೇಹ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಯಾರು ಲವ್ ಲೈಫಲ್ಲಿ ಇದ್ದೀರಿ, ಪ್ರೀತಿ ಪ್ರೇಮ ಇದರಲ್ಲೆಲ್ಲ ಉಲ್ಲಾಸವಾಗಿರ್ತೀರಿ. ಲವ್ ಲೈಫ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ವಾರದ ಕೊನೆ 3 ದಿನಗಳು. ಈಗ ರಾಶಿಚಕ್ರದಲ್ಲಿ ಎರಡನೇ ರಾಶಿಯೇ ವೃಷಭ ರಾಶಿ. ಹಾಗಾದರೆ ವೃಷಭ ರಾಶಿಯವರ ವಾರ ಭವಿಷ್ಯ ಹೇಗಿದೆ ಈ ವಾರ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ವೃಷಭ ರಾಶಿಯವರಿಗೆ ವಾರದ ಮೊದಲು 2 ದಿನ
ಭಾನುವಾರ ಸೋಮವಾರ ತುಂಬ ಉತ್ತಮವಾಗಿದೆ. ಉತ್ತಮವಾದ ಕೀರ್ತಿ, ಧೈರ್ಯ. ಅದಕ್ಕೆ ಧೈರ್ಯ ಅಂದಾಗ ಏನಂತೀವಿ, ಧೈರ್ಯೇ ವಸತೆ ಲಕ್ಷ್ಮೀ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಲಕ್ಷ್ಮಿ ವಾಸ ಮಾಡ್ತಾಳೆ. ಯಾರ್ಯಾರು ವ್ಯಾಪಾರ ವ್ಯವಹಾರಗಳು ಮಾಡ್ತಾರೆ ಅವ್ರಿಗೆ ಧೈರ್ಯ ಇರುತ್ತೆ, ಇಷ್ಟು ಬಂಡವಾಳ ಹಾಕ್ತೀನಿ ಇಷ್ಟು ಲಾಭ ಮಾಡ್ತೀನಿ ಅಂತ. ಕೀರ್ತಿ ಗೌರವಗಳು ಸಿಗುತ್ತೆ, ಮಾನಸಿಕವಾಗಿ ನೆಮ್ಮದಿ ಇರುತ್ತೆ. ರಾಜಕಾರಣಿಗಳು ಸೆಲೆಬ್ರಿಟೀಸ್ಗಳು ನೇಮ್ ಆ್ಯಂಡ್ ಫೇಮ್ ಅಂತಿರಲ್ಲ, ಹೆಸರು ವಾಸಿಗಳಾಗ್ತೀರಿ. ಉತ್ತಮವಾದ ವಸ್ತ್ರಗಳನ್ನು ಧಾರಣೆ ಮಾಡ್ತೀರಾ. ಭಾನುವಾರ ಸೋಮವಾರ ತುಂಬ ಟೈಮ್ ಚೆನ್ನಾಗಿದೆ. ಇನ್ನು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ವೃಷಭ ರಾಶಿ ಜಾತಕರು ಜಾಗ್ರತೆ. ಫೋನ್ ಜೊತೆಗೆ ಇಟ್ಕೊಂಡು ಮಲಗಬೇಡಿ. ಫೋನ್ ಬಂತು ಎದ್ರಿ, ಅವರ ವಿಚಾರಗಳೇ ನಿಮ್ಮ ಮನಸ್ಸಲ್ಲಿ ನಡೆಯೋದ್ರಿಂದ ನಿದ್ರಾಭಂಗ ಉಂಟಾಗುತ್ತೆ. ಏನಾದರೂ ಒಂದು ಕೆಟ್ಟ ಘಟನೆ ಅಥವಾ ಕೆಟ್ಟ ವಿಚಾರಗಳು ಅಥವಾ ಏನೋ ಒಂದು ದುರಂತಗಳು ಇಂಥ ವಿಚಾರಗಳು ಕೇಳಿದಾಗ ನಮ್ಮ ಮನಸ್ಸು ಏನಾಗುತ್ತೆ, ನಿದ್ದೆ ಮಾಡೋಕ್ಕಾಗಲ್ಲ, ಮನಸ್ಸಲ್ಲಿ ಏಕಾಗ್ರತೆ ಕಮ್ಮಿ ಆಗುತ್ತೆ, ನಿದ್ರಾಭಂಗ ಉಂಟಾಗುತ್ತೆ, ಮತ್ತು ಎಲ್ಲರ ಮೇಲೆ ಒಂಥರ ಸಂಶಯದ ಮನೋಭಾವ ಉದ್ಭವ ಆಗುತ್ತೆ, ಉದ್ವೇಗ ಹೆಚ್ಚಾಗುತ್ತೆ. ಮತ್ತು ಖರ್ಚುಗಳು ಸುಮ್ಮನೆ ಯಾವುದನ್ನ ನೆಸೆಸರಿ ಖರ್ಚಾದರೆ ಪರವಾಗಿಲ್ಲ, ವ್ಯರ್ಥ ಖರ್ಚುಗಳು ಅನ್ನೆಸೆಸರಿ ಖರ್ಚುಗಳು ಸೋಲು, ಈ ಥರ ವೃಷಭ ರಾಶಿಯವರ ಈ ವಾರದ ಭವಿಷ್ಯ. ಇನ್ನು ರಾಶಿಚಕ್ರದಲ್ಲಿ ಮೂರನೇ ರಾಶಿಯೇ ಮಿಥುನ ರಾಶಿ. ಹಾಗಾದರೆ ಮಿಥುನ ರಾಶಿಯವರು ಕಾಯ್ತಾ ಇರ್ತೀರಾ, ಗುರುಜಿ ಈ ವಾರ ನಮಗೇನು ಭವಿಷ್ಯ ಹೇಳ್ತಾರೆ ಅಂತ. ಹಾಗಾದರೆ ಮಿಥುನ ರಾಶಿಯವರಿಗೆ ಈ ವಾರದ ಮೊದಲು ಎರಡು ದಿನ ಭಾನುವಾರ ಸೋಮವಾರ ವಾಗ್ವಾದಗಳು. ಅದಕ್ಕೆ ನಾನು ಹೇಳಿದ್ದೇ ಸರಿ ಅಂತ ನೀವು ವಾದ ಮಾಡೋಕ್ಕೆ ಹೋಗಬೇಡಿ. ನಿಮ್ದು ಯಾವಾಗಲೂ ಸತ್ಯವಾಗಿರೋ ವಿಚಾರ ಇವತ್ತಿಲ್ಲ ನಾಳೆ ಅವರಿಗೆ ಅರ್ಥ ಆಗೇ ಆಗುತ್ತೆ. ವಾದ ಮಾಡೋಕ್ಕೆ ಹೋದಾಗ ವಾದ ವಿವಾದ ಉಂಟಾಗಿ ಘರ್ಷಣೆಗಳು ಉಂಟಾಗುತ್ತೆ, ಧನನಷ್ಟ ಉಂಟಾಗುತ್ತೆ. ಮಿಥುನ ರಾಶಿ ಜಾತಕರು ಭಾನುವಾರ ಸೋಮವಾರ ಜಾಗ್ರತೆ. ಇನ್ನು ಕೆಲವರಿಗೆ ಕಣ್ಣುಗಳ ತೊಂದರೆ ಉಂಟಾಗ್ಬೋದು. ಜ್ಯೋತಿಷ್ಯ ಶಾಸ್ತ್ರ ವೇದದ ಕಣ್ಣು, ಹಾಗೆ ನಮ್ಮ ದೇಹಕ್ಕೆ ಕಣ್ಣು ಪ್ರಕಾಶ ಲೈಟ್ ಬೆಳಕಿಂದ ನಾವೆಲ್ಲವನ್ನು ನೋಡ್ತೀವಿ. ಆ ಕಣ್ಣಿಗೆ ತೊಂದರೆ ಆಗಬಾರ್ದು ಅಂದರೆ ಕಣ್ಣಿಗೆ ಹೆಲ್ಮೆಟ್ ಹಾಕ್ಕೊಳ್ಳಿ ಕರೆಕ್ಟಾಗಿ, ಇಲ್ಲ ಒಳ್ಳೆ ಗ್ಲಾಸಸ್ಸು ನೀವು ಹಾಕ್ಕೋಬೇಕಾಗುತ್ತೆ. ವೆಹಿಕಲ್ ಯಾರು ಡ್ರೈವ್ ಮಾಡ್ತೀರಿ, ಅದು ಟೂ ವೀಲರು, ದ್ವಿಚಕ್ರ ವಾಹನಗಳ ಚಾಲನೆ ಮಾಡುವಂಥವರು ಹಳ್ಳಿಗಳಲ್ಲಿದ್ದರೂ ಕೂಡ ಸಂಜೆಯ ಸಮಯದಲ್ಲಿ ಕಣ್ಣಿಗೇನು ಕಸ ಬೀಳದೆ ಇರೋ ಥರ ನೀವು ಗಾಜುಗಳನ್ನು ಅಂದರೆ ಕೂಲಿಂಗ್ ಗ್ಲಾಸನ್ನು ಹಾಕ್ಕೋಬೇಕು. ಕುಟುಂಬದಲ್ಲಿ ದುಃಖದ ವಾತಾವರಣ ಇರುತ್ತೆ ಮಿಥುನ ರಾಶಿ ಜಾತಕರಿಗೆ ಭಾನುವಾರ ಸೋಮವಾರ. ಮಂಗಳವಾರ ಬುಧವಾರ ಸೂಪರ್ ಆಗಿರ್ತೀರಾ, ನೆಮ್ಮದಿಯಾಗಿರ್ತೀರಾ. ಜಯ, ನನಗೆಲ್ಲಿದ್ರೂ ಮನುಷ್ಯನಿಗೆ ಜಯ ಬಂದಾಗ ಏನಾಗುತ್ತೆ, ಖುಷಿಯೋ ಖುಷಿ, ಖುಷಿ ಏನಾಗುತ್ತೆ ಉಕ್ಕುತ್ತೆ, ಜಯ ಅನ್ನೋದು ನಿಮಗಿರುತ್ತೆ. ಮತ್ತು ಧನ ಪ್ರಾಪ್ತಿ ಆಗುತ್ತೆ. ಮತ್ತು ವಾರದ ಕೊನೆಯ ಮೂರು ದಿನಗಳು ಗುರುವಾರ ಶುಕ್ರವಾರ ಶನಿವಾರ ಮತ್ತೆ ಟೈಮ್ ಕೆಟ್ಟೋಗುತ್ತೆ ಮಿಥುನ ರಾಶಿಯವರಿಗೆ. ನೀವು ತಿನ್ನುವ ಆಹಾರದ ಬಗ್ಗೆ ಜಾಗ್ರತೆಯನ್ನು ವಹಿಸಿ, ಇಲ್ಲಾಂದರೆ ಹೊಟ್ಟೆ ತೊಂದರೆ, ಹೊಟ್ಟೆ ದಪ್ಪ ಆಗ್ಬಿಡೋದು, ಗ್ಯಾಸ್ ನಿಂತೋಗ್ಬಿಟ್ರೂ ಹೊಟ್ಟೆ ತುಂಬ ಊದ್ಕೊಂಡು ನೋವಾಗುತ್ತೆ. ಆಹಾರ ತುಂಬ ಸ್ಪೈಸಿ ಊಟ ಮಾಡಿದ್ರು ಜೀರ್ಣ ಆಗದೆ ತೊಂದರೆ ಆಗ್ಬೋದು, ಎಚ್ಚರ. ವಾಹನಗಳಿಂದ ತೊಂದರೆ, ನಿಮ್ಮ ವಾಹನ ಸ್ಟಾರ್ಟ್ ಆಗದೇ ಇದ್ದಾಗ ಬೇಜಾರು, ಎಲ್ಲ ಹೋಗಿ ಸ್ಟಾರ್ಟಿಂಗ್ ಆಗಿ ಮಧ್ಯದಲ್ಲೆಲ್ಲ ನಿಂತೋಗ್ಬಿಟ್ರೆ ಅದು ಟ್ರಾಫಿಕ್ ಇರುತ್ತೆ. ಸರ್ವಿಸ್ ಮಾಡಿಸಿರ್ತೀರಾ ಅದು ಸರಿಯಾಗಿ ಸ್ಟಾರ್ಟ್ ಆಗದೆ ಇದ್ದಾಗ ಬೇಜಾರಾಗುತ್ತೆ. ಈ ಥರ ಮಿಶ್ರ ಫಲ ಇದೆ ಮಿಥುನ ರಾಶಿಯವರಿಗೆ. ಮಂಗಳವಾರ ಬುಧವಾರ ಸೂಪರ್ ಆಗಿದೆ, ಆದರೆ ಈ ವಾರ ಐದು ದಿನ ಎಚ್ಚರ. ಭಾನುವಾರ ಸೋಮವಾರ ಗುರುವಾರ ಶುಕ್ರವಾರ ಶನಿವಾರ. ಇನ್ನು ರಾಶಿಚಕ್ರದಲ್ಲಿ ನಾಲ್ಕನೇ ರಾಶಿಯೇ ಕರ್ಕಾಟಕ ರಾಶಿ. ಹಾಗಾದರೆ ಕರ್ಕಾಟಕ ರಾಶಿಯವರು ಕಾಯ್ತಾ ಇರ್ತೀರಲ್ವಾ, ರಾಶ್ಯಾಧಿಪತಿನೇ ಚಂದ್ರ. ಹಾಗಾದರೆ ಕಟಕ ರಾಶಿಯವರ ಭವಿಷ್ಯ ವಾರ ಹೇಗಿದೆ? ಭಾನುವಾರ ಸೋಮವಾರ ಕಟಕ ರಾಶಿಯವರಿಗೆ ಉತ್ತಮವಾದ ಭವಿಷ್ಯ, ಮಾನಸಿಕವಾಗಿ ಉಲ್ಲಾಸ. ಚಂದ್ರನೇ ಎಲ್ಲರಿಗೂ ಮನಸ್ಸಿಗೆ ಕಾರಕ ಗ್ರಹ, ತಾಯಿಗೆ ಕಾರಕ ಗ್ರಹ. ನೀವು ನಿಮ್ಮ ತಾಯಿಯಿಂದ ಚೆನ್ನಾಗಿದ್ದುಬಿಟ್ರೆ ಕಟಕ ರಾಶಿಯವರಿಗೆ ಚಂದ್ರ ಚೆನ್ನಾಗಾಗ್ಬಿಡ್ತಾನೆ, ನೀವು ಮಾನಸಿಕವಾಗಿ ನೆಮ್ಮದಿಯಾಗಿರ್ಬೋದು,
ತಾಯಿ ಸೇವೆ ಮಾಡೋದನ್ನು ಬಿಡಬೇಡಿ. ಒಡವೆ ಸನ್ಮಾನಗಳು ಎಲ್ಲ ಪ್ರಾಪ್ತಿಯಾಗುತ್ತೆ ಭಾನುವಾರ ಸೋಮವಾರ. ಇನ್ನು ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿರಲ್ಲ, ಧನ ನಷ್ಟ. ನೀವೇನೇ ಪ್ರಯತ್ನಗಳು ಮಾಡಿದ್ರೆ ಅಲ್ಲಿ ಗೆಲುವು ಸಿಗಲ್ಲ, ಸೋಲು ಉಂಟಾಗುತ್ತೆ. ಒಟ್ಟು ನಾಲ್ಕು ದಿನದ ಭವಿಷ್ಯ ಹೇಳಿದೆ. ಇನ್ನು ವಾರದ ಕೊನೆ ಮೂರು ದಿನ ಗುರುವಾರ ಶುಕ್ರವಾರ ಶನಿವಾರ ಕಟಕ ರಾಶಿಯವರಿಗೆ ಸೂಪರ್ ಆಗಿರ್ತೀರಾ. ಉತ್ತಮವಾದ ವಸ್ತ್ರಗಳನ್ನು ಧಾರಣೆ ಮಾಡ್ತೀರಿ. ಒಳ್ಳೆ ಬಟ್ಟೆ ಹಾಕೋಬೇಕು ಅನ್ನೋಂಥ ಮನಸ್ಸು ಬರಬೇಕಲ್ಲ ನಮಗೆ. ಹೊಸ ಬಟ್ಟೆ ಇಟ್ಕೊಂಡ್ರು ಕೆಲವರು ಸುಮ್ಮನೆ ಬೀರೂರಲ್ಲೇ ಇಟ್ಟಿರ್ತೀರಾ. ಈಗ ಒಳ್ಳೆ ಬಟ್ಟೆ ಹಾಕ್ಕೊಳ್ಳೋ ಯೋಗ, ಉತ್ತಮವಾದ ವಸ್ತ್ರ ಹಾಕ್ಕೊಳ್ಳುವಂಥದ್ದು, ಧನಲಾಭ ಮಾಡ್ಕೊಳ್ಳುವಂಥದ್ದು, ಒಳ್ಳೆ ಸ್ನೇಹಿತರು ಸಿಗುವಂಥದ್ದು, ಪ್ರೀತಿ ಪ್ರೇಮ ಸಂಬಂಧದಲ್ಲಿ ಉಲ್ಲಾಸ ಉಂಟಾಗುವಂಥದ್ದು ಅಥವಾ ಸ್ನೇಹಿತರಿಂದ ಸಹಾಯ ಉಂಟಾಗುವಂಥದ್ದು. ಈ ರೀತಿ ಕಟಕರಾಶಿಯವರಿಗೆ ಒಟ್ಟು ಐದು ದಿನ ಈ ವಾರ ಶುಭ. ಭಾನುವಾರ, ಸೋಮವಾರ, ಗುರುವಾರ, ಶುಕ್ರವಾರ, ಶನಿವಾರ, ಮಂಗಳವಾರ, ಬುಧವಾರ ಜಾಗ್ರತೆ. ಇನ್ನು ರಾಶಿಚಕ್ರದಲ್ಲಿ ಐದನೇ ರಾಶಿಗೆ ಸಿಂಹ ರಾಶಿ. ಹಾಗಾದರೆ ಸಿಂಹರಾಶಿಯವರಿಗೆ ಈ ವಾರ ಹೇಗಿದೆ ಭವಿಷ್ಯ? ಸಿಂಹರಾಶಿಯವರಿಗೆ ವಾರದ ಮೊದಲ ಎರಡು ದಿನ ಭಾನುವಾರ ಸೋಮವಾರ ಶೀಘ್ರ ಕೋಪ. ನಿಮ್ಮ ಕೋಪವನ್ನು ತಣ್ಣು ಮಾಡ್ಕೊಳ್ಳಿ. ಕೋಪ ಬೇಡ, ಕೋಪ ಮಾಡ್ಕೋಬೇಡಿ. ಒಂದ್ಸಲ ಸಡನ್ನ ಕೋಪ ಬಂದ್ಬಿಡುತ್ತೆ, ಯಾರೋ ಒಂದು ಮಾತು ಅಂದ ತಕ್ಷಣ ಟಕ್ ಅಂತ ಮಾತಾಡ್ಬಿಡ್ತೀವಿ, ಅದು ತುಂಬ ಅವಾಂತರಗಳಾಗ್ಬಿಡುತ್ತೆ. ಎಚ್ಚರ. ಸಣ್ಣ ವಿಷಯಗಳಿಗೆ ಬೇಸರ ಮಾಡ್ಕೋಬೇಡಿ. ಕೆಲವರಿಗೆ ಗಾಯಗಳಾಗುವಂಥದ್ದು, ಅಪಘಾತಗಳಾಗುವಂಥದ್ದು, ಅದು ವಾಹನ ಚಾಲಕರು ತುಂಬ ಹುಷಾರಾಗಿರಬೇಕು. ಇನ್ನು ನಾವು ಲೆಫ್ಟಲ್ಲೇ ಎಡಭಾಗದಲ್ಲೇ ಅದು ಫುಟ್ಪಾತಲ್ಲೇ ಹೋಗ್ತಾ ಇರ್ತೀವಿ, ನಾವು ಕರೆಕ್ಟಾಗೇ ರಸ್ತೆ ನೋಡ್ಕೊಂಡು ಹೋಗ್ತಾ ಇರ್ತೀವಿ, ಇಲ್ಲ ವಾಹನ ಚಾಲನೆ ನಾವು ಕರೆಕ್ಟಾಗೇ ಸಿಗ್ನಲ್ಲು ಎಲ್ಲ ಕರೆಕ್ಟಾಗಿ ನೋಡಿ ರೂಲ್ಸ್ ಫಾಲೋ ಮಾಡ್ಕೊಂಡೇ ಹೋಗ್ತಾ ಇರ್ತೀವಿ. ಯಾರೋ ಬಂದು ಗುದ್ದಬೋದು ಹಿಂದೆಯಿಂದನೋ, ಯಾರೋ ರಾಂಗ್ ಡೈರೆಕ್ಷನ್ ಬಂದು ಮೇಲೇನೋ, ಅಂಥ ಪರಿಸ್ಥಿತಿಗಳಿಗೆ ನಾವು ಜಾಗೃತರಾಗಿರಬೇಕು. ಅದು ರಾಹುದಶೆ ಕುಜಭುಕ್ತಿ ನಡೀತಾ ಇದ್ರಂತೂ ಇದು ಖಂಡಿತವಾಗಲೂ ಆಗ್ಬಿಡುತ್ತೆ. ಎಚ್ಚರ. ಇನ್ನು ಭಾನುವಾರ ಸೋಮವಾರ ಸಿಂಹರಾಶಿಯವರು ಎಚ್ಚರವಾಗಿರಬೇಕು. ಮಂಗಳವಾರ ಬುಧವಾರ ಸೂಪರಾಗಿದೆ, ಸನ್ಮಾನಗಳಾಗುತ್ತೆ, ಪ್ರಮೋಷನ್ ಸಿಗುತ್ತೆ, ಪ್ರೈವೇಟ್ ಇರ್ಬೋದು ಗೌರ್ಮೆಂಟ್ ಇರ್ಬೋದು, ಬಡ್ತಿ, ಹಿರಿಯರ ಜೊತೆಗೆ ಉತ್ತಮವಾದ ಸಂಬಂಧಗಳಿರುತ್ತೆ ಸಿಂಹರಾಶಿಯವರಿಗೆ. ಮತ್ತು ಗುರುವಾರ ಶುಕ್ರವಾರ ಶನಿವಾರ ಮತ್ತೆ ಟೈಮ್ ಚೆನ್ನಾಗಿರಲ್ಲ, ಗೌರವ ನಷ್ಟ. ಗೌರವ ಹೋಯಿತು ಅಂದರೆ ಹಿಂದಿನ ಕಾಲದಲ್ಲಿ ಕ್ಯಾರೆಕ್ಟರ್ ಇಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅನ್ನೋರು. ಇವತ್ತು ಹೆಲ್ತ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್ ಅನ್ನೋಂಥ ಪರಿಸ್ಥಿತಿ. ಇನ್ನು ಕೆಲವರಿಗೆ ವ್ಯಾಜ್ಯಗಳಾಗ್ಬೋದು, ಯಾವುದೇ ವ್ಯಾಜ್ಯಗಳಲ್ಲಿ ಹೋಗಿ ಸೇರ್ಕೋಬೇಡಿ. ಸಿಂಹರಾಶಿಯವರು ಈ ವಾರ ಐದು ದಿನ ಎಚ್ಚರ. ಭಾನುವಾರ, ಸೋಮವಾರ, ಗುರುವಾರ, ಶುಕ್ರವಾರ, ಶನಿವಾರ, ಮಂಗಳವಾರ, ಬುಧವಾರ ಸೂಪರಾಗಿದೆ. ಇನ್ನು ರಾಶಿಚಕ್ರದಲ್ಲಿ ಆರನೇ ರಾಶಿಯೇ ಕನ್ಯಾ ರಾಶಿ. ಹಾಗಾದರೆ ಕನ್ಯಾ ರಾಶಿಯವರ ವಾರ ಭವಿಷ್ಯ ಹೇಗಿದೆ ಈ ವಾರ ಅನ್ನೋಂಥ ವಿಚಾರವನ್ನು ನಾನೀಗ ತಿಳಿಸ್ತೀನಿ. ಕನ್ಯಾ ರಾಶಿಯವರಿಗೆ ಭಾನುವಾರ ಸೋಮವಾರ ಸೂಪರ್. ಆರೋಗ್ಯ ಕೆಟ್ಟೋಗಿದ್ರೂ ಚೆನ್ನಾಗಾಗ್ಬಿಡುತ್ತೆ, ಉತ್ತಮವಾದ ಆರೋಗ್ಯ. ಗುರುಜಿನವರಿಗೆ ಮದುವೆ ಆಗುತ್ತಾ, ಗುರುಬಲ ಬಂದಿದೆಯಾ ಅಂತ ಕೇಳ್ತೀರ. ಆ ಗುರು ಒಂದೇ ಅಲ್ಲ, ಬೇರೆ ಬೇರೆ ಗ್ರಹಗಳು, ಚಂದ್ರ, ಮಂಗಳ, ಎಲ್ಲ ಗ್ರಹಗಳು ಕೂಡ ವಿವಾಹ ಯೋಗವನ್ನು ಕೊಡ್ತಾರೆ. ಹೀಗೆ ಕನ್ಯಾ ರಾಶಿಯವರಿಗೆ ವಿವಾಹ ಯೋಗ, ವಿವಾಹ ಭಾಗ್ಯ. ವಿವಾಹಿತರಿರ್ಬೋದು, ಅವಿವಾಹಿತರು, ಅಂದರೆ ಡೈವರ್ಸ್ ಆಗಿ ಮತ್ತೆ ಪ್ರಯತ್ನ ಮಾಡೋರ್ಗೂ ಕೂಡ ವಿವಾಹ ಭಾಗ್ಯ ಉಂಟಾಗುತ್ತೆ. ವಿವಾಹ ಭಾಗ್ಯ ಅಂದ ತಕ್ಷಣ ಗುರುಜಿ ನೀವು ವಿವಾಹ ಭಾಗ್ಯ ಅಂದ ನನಗೆ ಆಯಿತು, ಇಬ್ರಿಗೂ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ, ನೀವು ಸಡನ್ನಾಗಿ ಹುಡುಗಿ ಸಿಕ್ಕಿದ ತಕ್ಷಣನೇ ಮದುವೆ ಆಗಿಬಿಡೋದು ಅಂತಲ್ಲ. ವಧು ವರ ಇಬ್ಬರು ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇಬ್ಬರ ಮನಸ್ಥಿತಿಯನ್ನು ನೋಡಬೇಕು ಅಂದರೆ ಇಬ್ಬರು ಕರೆಕ್ಟಾಗಿರೋ ಜಾತಕ ಕೊಡಬೇಕು. ಕೆಲವು ಜಾತಕಕ್ಕೂ ಇದ್ದರೂ ಜಾತಕ ಇಲ್ಲ ಅನ್ನೋದು ರಾಂಗ್ ಕೊಡೋದು ಮಾಡಬೇಡಿ. ನಿಮ್ಮಿಬ್ಬರಿಗೂ ಆರೋಗ್ಯ ಹೇಗಿರುತ್ತೆ, ಲೈಂಗಿಕ ಸಂತೃಪ್ತಿ ಹೇಗಿರುತ್ತೆ, ನಿಮಗೆ ಬರುವಂಥ ವಧು ನಿಮಗೆಲ್ಲ ಹೊಂದ್ಕಂತಳ ಇಲ್ವಾ, ಎಲ್ಲವನ್ನು ನೋಡಿ ನಿಮಗೆ ಜಾತಕ ಇಬ್ಬರದು ನೋಡಬೇಕಾಗತ್ತೆ.
ಆಮೇಲೆ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಸ್ನೇಹಿತರ ಭೇಟಿಯಾಗುವಂಥದ್ದು ಮದ್ಯ ಮತ್ತು ದ್ರವ್ಯ ವ್ಯಾಪಾರದಿಂದ ಲಾಭ ಕನ್ಯಾ ರಾಶಿಯವರಿಗೆ. ಪೆಟ್ರೋಲ್, ಡೀಸೆಲ್, ಆಯಿಲ್, ವಾಟರ್, ನೀರು ಬಾಟಲ್ಗಳು ಇವೆಲ್ಲ ಮಾರಾಟ ಮಾಡೋರಿಗೆ ಒಳ್ಳೆ ಲಾಭ ಆಗುತ್ತೆ ಭಾನುವಾರ ಸೋಮವಾರ. ಆದರೆ ಮಂಗಳವಾರ ಬುಧವಾರ ಟೈಮ್ ಚೆನ್ನಾಗಿರಲ್ಲ, ಸ್ತ್ರೀಯಿಂದ ಅಧಿಕ ಖರ್ಚು, ಕಣ್ಣುಗಳ ತೊಂದರೆ, ತಾಯಿಯ ಜೊತೆ ಕಲಹ, ಮತ್ತೆ ವಾರದ ಕೊನೆ ಮೂರು ದಿನಗಳು ಅನುಕೂಲತೆಗಳು ಕಾಣುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ ಕನ್ಯಾ ರಾಶಿಯವರು. ಹಿರಿಯರ ಜೊತೆ ಉತ್ತಮವಾದ ಸಂಬಂಧಗಳು ಇರುತ್ತೆ. ಈ ವಾರದಲ್ಲಿ ಒಟ್ಟು ಐದು ದಿನ ಶುಭ: ಭಾನುವಾರ, ಸೋಮವಾರ, ಗುರುವಾರ, ಶುಕ್ರವಾರ, ಶನಿವಾರ, ಮಂಗಳವಾರ, ಬುಧವಾರ. ಜಾಗ್ರತೆ. ರಾಶಿಚಕ್ರದಲ್ಲಿ ಏಳನೇ ರಾಶಿಯೇ ತುಲಾರಾಶಿ. ಹಾಗೆ ತುಲಾರಾಶಿಯವರಿಗೆ ಈ ವಾರದಲ್ಲಿ ನಾಲ್ಕು ದಿನ ಶುಭ: ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ. ನಾಲ್ಕು ದಿನ ಶುಭ. ತುಲಾರಾಶಿಯವರಿಗೆ ಉದ್ಯೋಗದಲ್ಲಿ ಯಶಸ್ವಿ, ವ್ಯಾಪಾರಸ್ಥರು ವ್ಯಾಪಾರದಲ್ಲಿ ಯಶಸ್ವಿ, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ನೀವೆಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಲ್ಲಿ ಪ್ರೈವೇಟ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಸೇವೆಯಲ್ಲಿ ಬಡ್ತಿ, ಪ್ರಮೋಷನ್ ಸಿಗುವಂಥದ್ದು, ಎಲ್ಲ ಕಾರ್ಯಗಳಲ್ಲಿ ಯಶಸ್ವಿ ಆಗ್ತೀರಿ. ಮತ್ತು ವಿವಾಹ ಭಾಗ್ಯ, ಗುರುಜಿ ವಿವಾಹ ಭಾಗ್ಯ ಅಂದಾಗ ನಾನು ಇಬ್ಬರ ಜಾತಕ ನೋಡಬೇಕು. ವಿವಾಹ ಭಾಗ್ಯ ಬಂದ್ಬಿಟ್ಟಿದೆ ಅಂದರೆ ಯಾರನ್ನಂದರೆ ಅವ್ರನ್ನೇ ಮದುವೆ ಆಗಿ ಕಷ್ಟವನ್ನು ಪಡಬೇಡಿ. ಇಬ್ಬರಿಗೂ ಮ್ಯಾಚ್ ಆಗುತ್ತಾ? ಬರೀ ಸಾಲ ಮಾಡಿ ನೋಡೋದಲ್ಲ, ಎಲ್ಲ ವಿಚಾರಗಳು ನೋಡಿ, ನಿಮ್ಮ ತಾಯಿ ತಂದೆಗೆ ಹೊಂದಾಣಿಕೆ ಆಗ್ತಾರಾ ಇಲ್ವಾ ಎಲ್ಲ ನೋಡಿ ಭವಿಷ್ಯವನ್ನು ನಿರ್ಧರಿಸಬೇಕಾಗತ್ತೆ. ಆದಾಯದಲ್ಲಿ ಏರಿಕೆ ಆಗತ್ತೆ. ಇನ್ನು ವಾರದ ಕೊನೆ ಮೂರು ದಿನಗಳು ತುಲಾರಾಶಿಯವರಿಗೆ ಸಂಬಂಧಿಕರ ಜೊತೆ ಕಲಹಗಳು. ಗುರುವಾರ, ಶುಕ್ರವಾರ, ಶನಿವಾರ ಟೈಮ್ ಚೆನ್ನಾಗಿರಲ್ಲ. ಕೋಪ ಅತಿ ವೇಗವಾಗಿ ಶೀಘ್ರವಾಗಿ ಬರುತ್ತೆ. ಜಾಗ್ರತೆ, ಕೋಪ ಬೇಡ. ಇನ್ನು ಏನಾದರೂ ಚೂಪಾದ ವಸ್ತುಗಳಿಂದ ಗಾಯ ಆಗ್ಬೋದು ಶರೀರಕ್ಕೆ. ಇನ್ನು ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇರೋರಿಗೆ ಲಾಭವಿಲ್ಲದೆ ಓಡಾಟ ಇರುತ್ತೆ. ಜಾಗ್ರತೆ. ಇನ್ನು ರಾಶಿಚಕ್ರದಲ್ಲಿ ಎಂಟನೇ ರಾಶಿಯೇ ವೃಶ್ಚಿಕ ರಾಶಿ. ಹಾಗೆ ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ ಈ ವಾರ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ತೀರಿ. ವೃಶ್ಚಿಕ ರಾಶಿಯವರಿಗೆ ಮಕ್ಕಳ ಜೊತೆ ವಿವಾದ ಭಾನುವಾರ, ಸೋಮವಾರ ಟೈಮ್ ಚೆನ್ನಾಗಿಲ್ಲ. ಮಕ್ಕಳ ಜೊತೆಗೆ ಈಗೆಲ್ಲ ಮಕ್ಕಳು ಮಗನೋ ಮಗಳೋ, ಮಕ್ಕಳು ಅಂತಲೇ ಹೇಳೋಕ್ಕಾಗಲ್ಲ, ಇಬ್ಬರು ಮಕ್ಕಳಿದ್ರೇ ಹೆಚ್ಚು. ಅವಾಗ ಮಕ್ಕಳ ಜೊತೆಗೆ ಈಗ ಮಕ್ಕಳು ಕಡಿಮೆ ಇರೋದ್ರಿಂದ ಮಕ್ಕಳ ಜೊತೆ ಇವತ್ತೆಲ್ಲ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ ಆಗಿರೋದ್ರಿಂದ ತಾಯಿ ತಂದೆಗಳಿಗೆ ಏನು ಕಂಪ್ಯೂಟರ್ ಆಪರೇಟ್ ಮಾಡೋಕ್ಕೆ ಬರಲ್ಲ, ಮೊಬೈಲ್ ಆಪರೇಟ್ ಮಾಡೋಕ್ಕೆ ಬರಲ್ಲ ಅಂತ ಮಕ್ಕಳ ಜೊತೆಗೆ ವಿವಾದ ಆಗ್ಬಿಡುತ್ತೆ. ನಾವು ತುಂಬ ಅಡ್ವಾನ್ಸ್ ಇದ್ದೀವಿ ಅನ್ಕೊಂತಾರೆ, ಅವೆಲ್ಲ ತಪ್ಪು. ಮಕ್ಕಳ ಜೊತೆ ವಿವಾದ ಆಗ್ಬೋದು, ಎಚ್ಚರವನ್ನು ವಹಿಸಿ. ಅನಾವಶ್ಯಕ ಖರ್ಚುಗಳು ಬರುತ್ತೆ, ವ್ಯಾಪಾರದಲ್ಲಿ ಕೂಡ ನಷ್ಟ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ವಾರದ ಕೊನೆ ಐದು ದಿನ, ಭಾನುವಾರ ಸೋಮವಾರ ಬಿಟ್ಟರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಸ್ನೇಹಿತರ ಭೇಟಿ ಉಂಟಾಗುತ್ತೆ, ವಿವಾಹ ಭಾಗ್ಯ ಉಂಟಾಗುತ್ತೆ, ಉತ್ತಮವಾದ ಆರೋಗ್ಯ ಮತ್ತು ಅಧಿಕಾರವನ್ನು ಕೂಡ ಪಡೆಯುತ್ತೀರಿ. ಇನ್ನು ರಾಶಿಚಕ್ರದಲ್ಲಿ ಒಂಬತ್ತನೇ ರಾಶಿಯೇ ಧನಸ್ಸು ರಾಶಿ. ಹಾಗಾದರೆ ಧನುರಾಶಿಯವರ ಭವಿಷ್ಯ ಈ ವಾರ ಹೇಗಿದೆ ಅನ್ನೋಂಥ ವಿಚಾರ ನಾನೀಗ ತಿಳಿಸ್ತಾ ಹೋಗ್ತೀನಿ. ಧನಸ್ಸು ರಾಶಿ ಜಾತಕರಿಗೆ ಈ ವಾರದ ಮೊದಲು ನಾಲ್ಕು ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ. ಪತ್ನಿಯ ಜೊತೆ ವಿವಾದ. ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀಯಾಗಿದ್ದರೆ ನಿಮ್ಮ ಪತಿಯ ಜೊತೆ ವಿವಾದ. ವಾದ ವಿವಾದ ಮಾಡೋಕ್ಕೆ ಹೋಗ್ಬೇಡಿ, ಅನುಸರಿಸ್ಕೊಂಡು ಜೀವನ ಮಾಡಬೇಕು. ಆಗಲೇ ಪೈರಿಸ್ ತೊಂದರೆ ಇರುವಂಥವ್ರು ಊಟ ಆದಮೇಲೆ ಸೌತೆಕಾಯಿ ತಿನ್ನೋದನ್ನು ಮರಿಬೇಡಿ. ಧನಸ್ಸು ರಾಶಿ ಜಾತಕರು ಕೋಪ ಕಲಹಗಳ ಬೇಡ. ಕೋಪ ಬಂದಾಗ ಏನಾಗುತ್ತೆ, ಕೂಗಾಡಿದ್ರೆ ಕಲಹಗಳಾಗುತ್ತೆ, ಸಂಬಂಧಗಳು ಕೆಟ್ಟೋಗುತ್ತೆ, ಸಾರ್ವಜನಿಕರಿಂದ ಅಪಮಾನ ಆಗ್ಬೋದು, ಗೌರವ ನಷ್ಟ ಆಗ್ಬೋದು, ಧನ ನಷ್ಟ ಆಗುವ ಸಾಧ್ಯತೆಗಳು ಕೂಡ
ಇದೆ. ಇನ್ನು ವಾರದ ಕೊನೆಯ ಮೂರು ದಿನಗಳು ಗುರುವಾರ, ಶುಕ್ರವಾರ, ಶನಿವಾರ. ಎಲ್ಲ ಕಾರ್ಯಗಳಲ್ಲಿ ಯಶಸ್ವಿಯಾಗ್ತೀರಿ, ಬಹಳ ಗೌರವ ಆನಂದ ಪ್ರಾಪ್ತಿಯಾಗುತ್ತೆ, ಉಲ್ಲಾಸ ಸಿಗುತ್ತೆ, ಉದ್ಯೋಗದಲ್ಲಿ ಯಶಸ್ವಿಯಾಗ್ತೀರಾ, ಅಧಿಕಾರವನ್ನು ಕೂಡ ಪಡೆಯುತ್ತೀರಿ. ಇನ್ನು ರಾಶಿಚಕ್ರದಲ್ಲಿ ಹತ್ತನೇ ರಾಶಿಯೇ ಮಕರ ರಾಶಿ. ಹಾಗಾದರೆ ಮಕರ ರಾಶಿಯವರ ವಾರ ಭವಿಷ್ಯ ಹೇಗಿದೆ ಈ ವಾರ ಅನ್ನೋಂಥ ವಿಚಾರ. ಮಕರ ರಾಶಿಯವರು ಕಾಯ್ತಾ ಇರ್ತೀರಿ. ಮಕರ ರಾಶಿಯವರಿಗೆ ವಾರದ ಮೊದಲು ಎರಡು ದಿನ ಭಾನುವಾರ, ಸೋಮವಾರ ಜ್ಞಾನವನ್ನು ಸಂಪಾದಿಸುತ್ತೀರಿ. ಯಾಕೆಂದರೆ ಎವ್ರಿ ಡೇ ನಾವು ಲರ್ನ್ ಮಾಡ್ತಾ ಇರಬೇಕು, ಪ್ರತಿಯೊಬ್ಬ ಮನುಷ್ಯನಿಂದನೂ ನಾವು ಒಂದೊಂದು ಕಲಿಬೇಕಾಗತ್ತೆ. ಮತ್ತು ಒಳ್ಳೆ ಜ್ಞಾನ ಸಂಪಾದಿಸ್ತೀರ ಮಕರ ರಾಶಿಯವರು. ಒಳ್ಳೆ ಅನ್ನ ತಿನ್ನಬೇಕು, ಅನ್ನ ಪರಬ್ರಹ್ಮ ಅಂತೀವಿ. ಉತ್ತಮವಾದ ಆಹಾರ ತಿನ್ನುವ ಯೋಗ ಮಕರ ರಾಶಿಯವರಿಗೆ. ಎಷ್ಟೋ ದೊಡ್ಡ ದೊಡ್ಡ ಹತ್ರ ಎಷ್ಟೋ ಸಾವಿರಾರು ಕೋಟಿ ಇರ್ಬೋದು, ಆದರೆ ಒಂದು ತುತ್ತು ಅನ್ನ ತಿನ್ನೋ ಯೋಗ ಇರಲ್ಲ. ನಿಮ್ಗೆ ಅನ್ನ ತಿನ್ನೋ ಯೋಗ ಇದೆಯಾ? ನೀವೇ ಪುಣ್ಯವಂತರು. ಮತ್ತು ಉತ್ತಮವಾದ ವಸ್ತ್ರಗಳನ್ನು, ಹೊಸ ಹೊಸ ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಪಡೀತೀರಾ? ವೃತ್ತಿಯಲ್ಲಿ ಲಾಭ ಮಾಡ್ತೀರಾ? ರುಚಿಕರವಾದ ಆಹಾರ ಮತ್ತು ಪಾನೀಯವನ್ನು ಸ್ವೀಕಾರ ಮಾಡ್ತೀರಿ. ಇನ್ನು ವಾರದ ಕೊನೆ ಐದು ದಿನಗಳು ಭಾನುವಾರ, ಸೋಮವಾರ ಬಿಟ್ಟರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಐದು ದಿನ ಮಕರ ರಾಶಿಯವರಿಗೆ ಪತ್ನಿಯ ಜೊತೆ ವಿವಾದ ಉಂಟಾಗುವಂಥದ್ದು, ಕ್ರೂರವಾಗಿ ವರ್ತಿಸುತ್ತೀರಿ. ಇನ್ನು ಕೋಪ, ಕಲಹಗಳು, ಇನ್ನು ಶ್ವಾಸನಾಳಕ್ಕೆ ಸಂಬಂಧಪಟ್ಟಂಥ ವ್ಯಾಧಿ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ. ರಾಶಿಚಕ್ರದಲ್ಲಿ ಹನ್ನೊಂದನೇ ರಾಶಿಯೇ ಕುಂಭರಾಶಿ. ಕುಂಭರಾಶಿಯವರು ಕಾಯ್ತಾ ಇರ್ತೀರಾ, ಗುರುಜಿ ನನಗೆ ವಾರ ಭವಿಷ್ಯ ಹೇಳಿಲ್ವಲ್ಲ ಅಂತ. ಕುಂಭರಾಶಿಯವರಿಗೆ ವಾರದ ಮೊದಲು ನಾಲ್ಕು ದಿನ ಸೂಪರ್ ಆಗಿದೆ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ವ್ಯಾಧಿಗಳು ನಿವಾರಣೆ ಆಗುತ್ತದೆ, ಶತ್ರುಗಳನ್ನು ಸೋಲಿಸುತ್ತೀರಿ. ಎನಿಮಿಸ್ ಯಾರೂ ಇರೋಲ್ಲ, ಅವ್ರ ಮೇಲೆಲ್ಲ ಗೆದ್ದುಬಿಡ್ತೀರಾ. ಗೃಹದಲ್ಲಿ ಶಾಂತಿ ಇರುತ್ತೆ, ಹೊಸ ಪ್ರೇಮ ಸಂಬಂಧಗಳು ಉಂಟಾಗುವಂಥದ್ದು ಅಥವಾ ಹೊಸ ಸ್ನೇಹ ಉಂಟಾಗುವಂಥದ್ದು. ರುಚಿಯಾದಂಥ ಆಹಾರ, ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ಎಷ್ಟೇ ಚೆನ್ನಾಗಿರೋ ಅಡುಗೆ ಇದ್ರೂ ಟೇಸ್ಟ್ ಅನಿಸಲ್ಲ. ರುಚಿಯಾದ ಆಹಾರ, ಪಾನೀಯವನ್ನು ಸ್ವೀಕಾರ ಮಾಡ್ತೀರಾ, ಮತ್ತು ಪ್ರಮೋಷನ್ ಸಿಗುತ್ತೆ. ಆದರೆ ವಾರದ ಕೊನೆಯ ಮೂರು ದಿನ ಗುರುವಾರ, ಶುಕ್ರವಾರ, ಶನಿವಾರ ಜಾಗ್ರತೆ. ಗೃಹ ಸಾರ್ವಜನಿಕರಿಂದ ಅಪಮಾನ ಆಗುವಂಥದ್ದು, ಅಜೀರ್ಣ ಆಗುವಂಥದ್ದು, ಅನಾರೋಗ್ಯ ಉಂಟಾಗುವಂಥದ್ದು, ಇನ್ನು ಕೆಲವರಿಗೆ ಪೈಲ್ಸ್ ರೋಗಗಳು ಇರುವಂಥವರಿಗೆ ತೊಂದರೆ, ವಿಪತ್ತುಗಳು. ಪೈಲ್ಸ್ ಕಡಿಮೆ ಆಗಬೇಕು ಅಂದರೆ ಊಟ ಆದಮೇಲೆ ಒಂದು ಗ್ಲಾಸ್ ಮಜ್ಜಿಗೆ ಕುಡಿಯೋದನ್ನು ಮರಿಬೇಡಿ. ಇನ್ನು ರಾಶಿಚಕ್ರದಲ್ಲಿ ಹನ್ನೆರಡನೇ ರಾಶಿಯೇ ಮೀನರಾಶಿ. ಹಾಗಾದರೆ ಮೀನರಾಶಿಯವರ ವಾರ ಭವಿಷ್ಯ ಹೇಗಿದೆ ಈ ವಾರ ಅನ್ನೋದು ವಿಚಾರವನ್ನು ತಿಳಿಸ್ತೀನಿ. ಮೀನರಾಶಿಯವರಿಗೆ ವಾರದ ಮೊದಲು ಎರಡು ದಿನ ಭಾನುವಾರ, ಸೋಮವಾರ ಮಕ್ಕಳಿಗೆ ಅನಾರೋಗ್ಯ. ತಾಯಿ ತಂದೆಗೆ ನಾವೆಲ್ಲ ತಾಯಿನೂ ಈ ಕಾಲದಲ್ಲಿ ತಾಯಿನೂ ಕೆಲಸ ಮಾಡ್ತಾರೆ, ತಂದೆಯೂ ಕೆಲಸ ಮಾಡ್ತಾರೆ. ಮಕ್ಕಳಿಗೆ ಅನಾರೋಗ್ಯ ಆದಾಗ ಏನಾಗುತ್ತೆ? ಪ್ರೊಫೆಷನಲ್ ಲೈಫ್ ಆ್ಯಂಡ್ ಪರ್ಸ್ನಲ್ ಲೈಫ್ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಇನ್ನು ಅನಾರೋಗ್ಯ ಆಗ್ಬೋದು, ಅವು ಮಾನಸಿಕವಾಗೂ ಕೂಡ ಬೇಸರ ಆಗ್ತೀರಿ. ಜೀರ್ಣಶಕ್ತಿಯಲ್ಲಿ ತೊಂದರೆ, ಬರೀ ಹೊರಗಡೆ ತಿನ್ನೋದು, ಇಬ್ಬರು ಕೆಲಸ ಮಾಡೋದು, ಹೊರಗಡೆ ತಿನ್ನೋದು, ಆರೋಗ್ಯ ಕೆಟ್ಟೋಗುತ್ತೆ, ಜೀರ್ಣಶಕ್ತಿ ತೊಂದರೆ ಆಗುತ್ತೆ. ಈಗೇನಾದರೂ ಮಗುಗೆ ಟ್ರೈ ಮಾಡ್ತಾ ಇದ್ದರೆ, ನೀವು ಪುರುಷರಾಗಿದ್ದರೆ, ನಿಮ್ಮ ಪತ್ನಿಯು ಗರ್ಭ ಹೊಂದಿದ್ದರೂ ಗರ್ಭಪಾತವಾಗುವ ತೊಂದರೆಗಳು ಕೂಡ ಇರುತ್ತೆ. ಭಾನುವಾರ, ಸೋಮವಾರ, ಇನ್ನು ಈ ವಾರ ಐದು ದಿನ ಸೂಪರ್ ಆಗಿರ್ತೀರಾ. ಭಾನುವಾರ, ಸೋಮವಾರ ಬಿಟ್ಟರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಸರ್ಕಾರದ ಜೊತೆಗಿನ ವ್ಯವಹಾರಗಳಿಂದ ಲಾಭ ಉಂಟಾಗುತ್ತೆ, ಗೆಲುವು ಸಿಗುತ್ತೆ, ಮಾನಸಿಕವಾಗಿ ಸಂತೋಷವಾಗಿರ್ತೀರಿ, ಉತ್ತಮ ಆಹಾರವನ್ನು ಸೇವನೆ ಮಾಡ್ತೀರಾ, ಉತ್ತಮ ಆಹಾರ ಪಾನೀಯ
ಮತ್ತೆ ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯಿಂದ ಧನ, ನೀವು ಸ್ತ್ರೀ ಆಗಿದ್ದರೆ ನಿಮ್ಮ ಪತಿಯಿಂದ ಧನ ಪ್ರಾಪ್ತಿ. ಹೀಗೆ ವಾರ 5 ದಿನ ನಿಮಗೆ ಶುಭ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ಮೀನರಾಶಿ ಜಾತಕರು ಎಚ್ಚರ. ನಾನು ಇವತ್ತು ನಿಮಗೆ ವಾರ ಭವಿಷ್ಯ ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.